थैंक यू मैम, थैंक यू. ಮೊದಲಿಗೆ ಇಲ್ಲಿ ಬಂದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆ್ಯಂಡ್ ಅಫ್ಕೋರ್ಸ್ ಈ ಸ್ಟೇಜ್ನ ಶೇರ್ ಮಾಡ್ತಿರೋ ನನ್ನ ಫೇವ್ರೆಟ್ ನಿರ್ಮಾಪಕರಾದ ನಮ್ಮ ಸೂಪರ್ ಸ್ಟಾರ್ ನಿರ್ಮಾಪಕರಾದ ಉಮಾಪತಿ ಸರ್ ಅವ್ರಿಗೆ ನನ್ನ ನಮಸ್ಕಾರ, ಮಹೇಶ್ ಅವ್ರಿಗೆ ಹಾಗೂ ಈಗಿನ ನಿರ್ಮಾಪಕರು. ಯು ಲುಕ್ ವೆರಿ ಯಂಗ್ ಮ್ಯಾನ್, ಗುಡ್ ಲಕ್ ಟು ಯು, ಒಳ್ಳೆದಾಗಲಿ. ಆ್ಯಂಡ್ ಮ್ಯಾಡಮ್ಗೂ ಅಷ್ಟೇ, ಪ್ರೌಡ್ ಆಫ್ ಯು ಮ್ಯಾಡಮ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹೀರೋ ನವೀನ್ ಅವರು, ನನಗೆ ತುಂಬಾ ಖುಷಿ ಆಗುತ್ತೆ ನವೀನ್ ಅವ್ರ ಬಗ್ಗೆ. ಇವತ್ತು ಅವ್ರ ಫಂಕ್ಷನ್ ಬಂದಿದ್ದೀನಿ ಅನ್ನಕ್ಕೆ ಒಂದು ಕತೆ ಇದೆ, ಅದನ್ನು ಹೇಳ್ತೀನಿ. ಪ್ಲೀಸ್ ಕೂತ್ಕೊಡಿ ನವೀನ್, ಪ್ಲೀಸ್. ಅಂಡ್ ನಿಮಗೂ ಒಳ್ಳೆದಾಗ್ಲಿ ಮೇಡಮ್, ಅಪೂರ್ವ ಮೇಡಮ್ ಅಂಡ್ ದ ಎಂಟೈರ್ ಟೀಮ್. ಐ ಹ್ಯಾವ್ ಟು ಮೆನ್ಷನ್, ನಾನು ಹೇಳಲೇಬೇಕು ಈ ಕತೆನ. ಗುಲ್ಟು ಅಂತ ಪಿಕ್ಚರ್ ಬಂದಾಗ ನವೀನ್ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ, ಆ ಪಿಕ್ಚರ್ ಬಗ್ಗೆ. ಅಂಡ್ ಇದನ್ನೆಲ್ಲ ನೋಡಿದಾಗ ಐ ಫೆಲ್ ವೆರಿ ಹ್ಯಾಪಿ, ತುಂಬ ಖುಷಿ ಆಯಿತು. ನಮ್ಮ ಇಂಡಸ್ಟ್ರಿ ತುಂಬದ್ದು ಕೊಡ ಇದ್ದಾಗೆ, ಅದು ಎಷ್ಟೇ ತುಂಬಿದ್ರು ಅದು ಆಚೆ ಬರಲ್ವಂತೆ. ಸೊ ಇದರಲ್ಲಿ ಜಾಗ ಬಹಳಷ್ಟು ಇದೆ, ಹಲವಾರು ಜನ ಬರ್ಬೋದು, ಹಲವಾರು ಕಲಾವಿದರು ಹುಟ್ಟಬಹುದು, ಒಳ್ಳೊಳ್ಳೆ ನಿರ್ಮಾಪಕರು ಬರ್ಬೋದು, ಒಳ್ಳೊಳ್ಳೆ ನಿರ್ದೇಶಕರು ಬರ್ಬೋದು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬರ್ಬೋದು. ಇದರಿಂದ ಹಲವಾರು ಮನೆ, ಹಲವಾರು ಸಂಸಾರಗಳು ಬದುಕ್ತವೆ ಅಂಡ್ ಚೆನ್ನಾಗಿರ್ತವೆ ಹಲವಾರು ಸಂಸಾರಗಳು. ಸೊ ಹಾಗಾಗಿ ನಮ್ಮ ಇಂಡಸ್ಟ್ರಿಲಿ ನಾನು ಹೇಳೋದು, ನವೀನ್ ಅಂತ ಒಬ್ಬ ಒಳ್ಳೆ ಆಕ್ಟರ್ ಆಗಿರಲಿ, ಇಂಥ ಒಂದು ಒಳ್ಳೆ ಟೀಮ್ ಆಗಿರಲಿ, ಹೆಚ್ಚು ಅತಿ ಹೆಚ್ಚು ಎಷ್ಟು ಹೆಚ್ಚು ಬರುತ್ತೋ, ಎಷ್ಟು ಜಾಸ್ತಿ ಬರುತ್ತೋ ಅಷ್ಟು ಒಳ್ಳೇದು ನಮ್ಮ ಇಂಡಸ್ಟ್ರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಯು ವೆರಿ ಟ್ಯಾಲೆಂಟೆಡ್ ನವೀನ್, ನಿಮಗೆ ಒಳ್ಳೇದಾಗಲಿ. ಯು ಶುಡ್ ಗ್ರೋ ರಿಯಲಿ ಬಿಗ್, ಗಾಡ್ ಬ್ಲೆಸ್ ಯು. ಆ್ಯಂಡ್ ಆಲ್ಸೋ ಅಪೂರ್ವ ಅವರೇ, ನಿಮಗೂ ಅಷ್ಟೇ. ಆ್ಯಂಡ್ ಯು ಬೋತ್ ಲುಕ್ ರಿಯಲಿ ಗುಡ್ ಟುಗೆದರ್. ಗಾಡ್ ಬ್ಲೆಸ್ ಯು ಬೋತ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ನಾನು ನಿಮ್ಮ ಫಸ್ಟ್ ಲುಕ್ನ ಲಾಂಚ್ ಮಾಡೋಕೆ ಕರೆಸ್ಕೊಂಡಿದ್ದೀರಾ, ಥ್ಯಾಂಕ್ಸ್ ಫಾರ್ ದಟ್. ಆ್ಯಂಡ್ ಗುಡ್ ಲಕ್ ಟು ಯು ಆಲ್, ಎಲ್ರಿಗೂ ಒಳ್ಳೇದಾಗಲಿ. ಕೋವಿಡ್ ಟೈಮು ಎಲ್ಲರೂ ಪ್ರಾಣ ನೆಮ್ಮದಿ ಎಲ್ಲ ತಗೊಂಬಿಟ್ಟಿದೆ. ಈ ಕೋವಿಡ್ ಮುಗಿದ್ಮೇಲಾದರೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ವಿಷಯಗಳು ಆಚೆ ಬಂದು ಚಿತ್ರಮಂದಿರಕ್ಕೆ ಅಭಿಮಾನಿ ದೇವರುಗಳನ್ನ ಆದಷ್ಟು ಬೇಗ ಕರೆಸ್ಕೊಂಡು ಮತ್ತೊಮ್ಮೆ ವಿಜೃಂಭಿಸೋಣ ಅಂತ ಹೇಳಲಿಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜಯ್ ಜಯ್ ಹಿಂದ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿಲ್ಲೆ ಹಾಕಕ್ ಬರತ್ತ ಕರ್ನಾಟಕ ಜನರಿಗೆ ಜೋರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಡೀ ಜೀವನದಲ್ಲಿ ನಾವು ಕೇಳ್ಕೊಂಡೇ ಬಂದಿದ್ದೀವಿ, ಚಿಕ್ಕ ವಯಸ್ಸಿಂದ ಹಂಗ್ ಮಾಡ್ಬೇಡ, ನೋಡಿದವ್ರು ಏನ್ ಮಾಡ್ತಾರೆ, ಇಂಜಿನಿಯರಿಂಗ್ ಸೇರ್ಕೋ ಇಲ್ಲ ನೋಡಿದವ್ರು ಏನಂತಾರೆ, ಹೆಣ್ಮಕ್ಳಿಗೆ ಕಾಲ್ ಸೇರಿಸ್ಕೊಡ್ಸ್ಕೋ ಇಲ್ಲ ನೋಡಿದವ್ರು ಏನಂತಾರೆ, ಸಾಲ ಮಾಡಿದ್ರು ಕಾಲ್ ತಗೋಬೇಕು ಇಲ್ಲ ನೋಡಿದ್ರೆ ಏನಂತ ಪಾಪ ಅಂತ. ಹೀಗೆ ಸಮಾಜಕ್ಕಾಗಿಯೇ ಬದುಕಿ ಹಾಗಾಗೆ ನಾವು ಹಿಂದೆ ತಿರುಗಿ ನೋಡ್ತೀವಿ, ಕೊನೆಗೊಂದ ದಿನ ಎಲ್ಲೋ ಅನ್ಸುತ್ತೆ ಹಿಂದೂ ಯಾರು ನೋಡ್ತಾ ಇದಾರ ಇದು ಅಂತ ನಮ್ಗೆ ಡೌಟ್ ಬರುತ್ತೆ. ನಮ್ಗಾಗಿ ನಾವು ಬದುಕೋದಕ್ಕೆ ಸಾಧ್ಯನ ಅಥವಾ ನೋಡಿದವ್ರಿಗೆ ಬದುಕೋಕೆ ಬದುಕ್ತಾನೆ ಇರ್ಬೇಕಾ? ಇದು ಈ ಚಿತ್ರದ ಒಂದು ಸಾರಾಂಶ. ಹಾಗೆ ಹೊರಟವನು, ಹಾಗೆ ಯೋಚನೆ ಮಾಡಿದಂತಹ ಮನುಷ್ಯ ಸಿದ್ಧಾರ್ಥ ಅಂತ ನಮ್ಮ ನವೀನ್ ಶಂಕರ್ ಅವರು. ಆತನ ಒಂದು ಜೀವನ ಪಯಣವೇ ನೋಡಿದವರು ಏನಂತ. ಇದು ಕಾಮಿಡಿ ಇರುತ್ತಾ ಬೇಸು ಸರ್? ಜಾಂಗ ಬಂದು ಒಂದು ಡ್ರಾಮಾ ಟ್ರಾವೆಲ್ ಇರುತ್ತೆ, ವಿ ಆರ್ ಸೀಕಿಂಗ್ ಟು ದ ಜಾಂಗ. ಕಾಮಿಡಿ ಆಬ್ವಿಯಸ್ಲಿ ನಮ್ದು ಸಿಚುಯೇಷನಲ್ ಕಾಮಿಡಿ ಇದೆ ಸರ್. ಒಂದು ಸಿನಿಮಾ ಅಂತ ಬಂದಲ್ಲಿ ಎಲ್ಲ ಇರ್ತಾರೆ. ಮಾತೇ ಮಗ ಮಿತ್ರ ಮುಖಾಂತರ ನಾನು ಒಂದೆರಡು ಕ್ವಶನ್ಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ. ಸೊ ಚಿತ್ರದ ಚಲನಚಿತ್ರವನ್ನ ಯಾವ ಇದರಲ್ಲಿ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಮತ್ತೆ ಏನ್ ಪ್ಲಾನ್ಸ್ ಇದೆ ಅಂತ? ಟ್ರಾವೆಲ್ ಜಾಂಗ್ ಆಗಿರೋದ್ರಿಂದ ಆಲ್ರೆಡಿ ಒಂದು ಶೆಡ್ಯೂಲ್ ಮಾಡಿದೀವಿ ನಾವು ಚಿಕ್ಕಮಗಳೂರಲ್ಲಿ, ಬೆಂಗಳೂರಲ್ಲಿ ಸ್ವಲ್ಪ ಮಾಡ್ತಾ ಇದೀವಿ. ಟ್ರಾವೆಲ್ ಜಾಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಓವರ್ ಕರ್ನಾಟಕ ಮಾಡ್ತೀವಿ. ಗೋಕರ್ಣ ಇದೆ, ಹಂಪಿ ಇದೆ, ಬೆಂಗಳೂರು ಇದೆ, ಕೊಡಗು ಇದೆ, ಆಮೇಲೆ ಮುಂಬೈಯಲ್ಲಿ ಸ್ವಲ್ಪ ಮಾಡಿದ್ವಿ. ಸೊ ಪ್ರಯಾಣ ಮಾಡ್ಕೊಂಡು ಚಿತ್ರೀಕರಣ ಮಾಡಬೇಕು ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಚಿತ್ರದಲ್ಲಿ ಪ್ರೀತಿ ಹಾಗೂ ಫೈಟ್ಸ್ ಸೊ ಏನೆಲ್ಲ ಇದೆ ಅಂತ ಕೇಳ್ಬೋದಾ? ಪ್ರೀತಿ ಇದೆ ಯಾರ ಕಡೆಗೆ ಅಂತ ನೋಡ್ಬೇಕು, ಫೈಟ್ ಇದೆ ಯಾರ ಜೊತೆ ಅಂತ ನೋಡ್ಬೇಕು. ಹಾಡುಗಳು ನಾಲ್ಕಿದೆ, ನಾಲ್ಕು ಹಾಡುಗಳಿದೆ. ಜಯಂತ್ ಕೈಟ್ನಿಕ್ಸ್ ಅದಕ್ಕೆ ಲಿರಿಕ್ಸ್ ಅನ್ನ ಬರೀತಾ ಇದ್ದಾರೆ. ಮೈಲೇಶ್ ಅಧಿಕಾರಿ ಅಂತ ಮುಂಬೈ ಉತ್ಸವ ಸ್ಟುಡಿಯೋಸ್ ಅವರು,
ಸೀಕ್ರೆಟ್ ಗೇಮ್ಸ್ ಹಾಗೂ ಲೇಲಾ ಅಂತ ಪಾಪ್ಯುಲರ್ ವೆಬ್ ಸೀರೀಸ್ಗೆ ಮ್ಯೂಸಿಕ್ ಮಾಡಿದಂಥವ್ರು ಅವ್ರ ಸ್ಟುಡಿಯೋನಲ್ಲಿ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಅನ್ನು ಮಾಡ್ತಾ ಇದ್ದಾರೆ. ಜಯಂತ್ ಕೈನಿಂದ ಸಾಹಿತ್ಯ ಮಾಡಬೇಕಂತ. ಒಂದ್ ಸ್ಕೆಡ್ಯೂಲ್ ಮುಗಿಸಿದೀನಿ, ಒಂದ್ ಸ್ವಲ್ಪ ದೊಡ್ಡ ಸ್ಕೆಡ್ಯೂಲ್ ಇತ್ತು. ಅದಕ್ಕೆ ಒಂದು ತಾಳಿಯ ಮಧ್ಯೆ ಇರುವಂತಹ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಸೆಟ್ ಅನ್ನು ಹಾಕಿ ಮನೆ ಕ್ರಿಯೇಟ್ ಮಾಡಿ ಚಿತ್ರೀಕರಣವನ್ನು ಮುಗಿಸಿದೀವಿ. ಇನ್ನೊಂದು 60 ದಿನಗಳ ಚಿತ್ರೀಕರಣ, ಒಂದು ದೊಡ್ಡ ಸ್ಕೆಡ್ಯೂಲ್ ನಮ್ಮ ಮುಂದೆ ಇದೆ ಪ್ರಯಾಣ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಅಲ್ಲಿ ದೊಡ್ಡ ತಾಂತ್ರಿಕ ವರ್ಗ ನಮ್ಮಲ್ಲಿ ಜೊತೆ ಕೆಲಸ ಮಾಡ್ತಾರೆ. ಉಗ್ರಮ್ಮ ಧನಜ ಹಾಗೂ ಅಮಸಿಂಹ ಚಿತ್ರಗಳಿಗೆಲ್ಲ ಅವರು ಸಹಾಯಕ ಛಾಯಾಗ್ರಾಹಕರಾಗಿದ್ದು ಇದೇ ನಮ್ಮ ಜೊತೆ ಮೊದಲ ಬಾರಿಗೆ ಅವರು ಛಾಯಾಗ್ರಾಹಕರಾಗಿ ಬರ್ತಾ ಇದ್ದಾರೆ. ಆಮೇಲೆ ಆಗಲೇ ಹೇಳಿದಾಗೆ ಮಹೇಶ್ ಅಧಿಕಾರಿ ಅಂತ ಮ್ಯೂಸಿಕ್ ಡೈರೆಕ್ಟರ್, ಅವರು ಸ್ಟಾಫ್ ಸ್ಟುಡಿಯೋಸ್ ಮುಂಬೈ ಸೀಕ್ರೆಟ್ ಗೇಮ್ಸ್ ಹಾಗೂ ಲೇಲಾಕ ಅಂತ ದೊಡ್ಡ ದೊಡ್ಡ ಸೀರೀಸ್ಗಳಿಗೆ ಅವ್ರ ಸ್ಟುಡಿಯೋದಲ್ಲಿ ಮ್ಯೂಸಿಕ್ ನಡೆದಿತ್ತು, ಅವ್ರು ಮಾಡ್ತಾ ಇದ್ದಾರೆ. ಜಯಂತ್ ಕೈಕ್ನಿ ಸರ್ ನಮಗೆ ಸಾಹಿತ್ಯ ವಹಿಸ್ತಾ ಇದ್ದಾರೆ. ಪ್ರೊಡಕ್ಷನ್ ಡಿಸೈನ್ ನಮ್ಮ ಸ್ನೇಹಿತ ಪ್ರಜ್ವಲ್ ರಾಜ್ ಅಂತ, ಹಾಗೂ ಸಂಭಾಷಣೆ ಬರೆದವರು ನಾನು, ಪ್ರಜ್ವಲ್, ಸಾಹಿಶ್ ನಿಧಿ ಮತ್ತೆ ಸುನೀಲ್ ವೆಂಕಟೇಶ್ ಅಂತ. ಆಮೇಲೆ ಸದ್ಯಕ್ಕೆ ಇಷ್ಟು ತಂತ್ರಜ್ಞ ನವೀಂದ್ ಗುಲ್ಟನ್ನ ಜನ ಒಂಥರ ಬೇರೆ ಥರ ಜಾಸ್ತಿ ಮಾಡಿದ್ದಾರೆ, ಇದನ್ನು ಜನ ಯಾವ ರೀತಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು? ಗುಲ್ಟು ಬಂದು ಒಂದು ಡಿಜಿಟಲ್ ಸ್ಕ್ಯಾಮ್ಸ್ ಬಗ್ಗೆ ನಡೆಯುವಂತಹ ಸಿನಿಮಾ. ಇದು ಒಬ್ಬ ಮನುಷ್ಯನ ಪ್ರಯಾಣ, ಎರಡು ತುಂಬಾ ಕಾಂಟ್ರಾಸ್ಟ್ ಆಗಿರುವಂತಹ ಕ್ಯಾರೆಕ್ಟರ್ಸ್, ಆದರೂ ಸಹ ಆ ಕ್ಯಾರೆಕ್ಟರ್ಗೂ ತನ್ನೊಳಗೆ ಒಂದು ಕಾನ್ಫ್ಲಿಕ್ಟ್ ಇತ್ತು, ಈ ಕ್ಯಾರೆಕ್ಟರ್ಗೂ ಸಹ ತನ್ನೊಳಗೆ ಒಂದು ಕಾನ್ಫ್ಲಿಕ್ಟ್ ಇರುತ್ತೆ. ಆ ಮನುಷ್ಯ ಹೇಗೆ ಅವನ ಒಂದು ಹೊಸ ಒಂದು ದಿಕ್ಕನ್ನು ಹುಡುಕೊಂಡು ಆ ಕಡೆಗೆ ಹೋದನು, ಇದರಲ್ಲಿ ಬೇರೆ ತರ ಹೋಗ್ತಾನೆ, ಹೇಗೆ ಹೋಗ್ತಾನೆ ಅಂತ ನೋಡ. ಅಪೂರ್ವ ಭಾಗವತ್ ಇದ್ದಾರೆ, ಆಮೇಲೆ ರಮ್ಯಾ ಕೃಷ್ಣ ಅಂತ ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ. ಮಿಕ್ಕ ಆರ್ಟಿಸ್ಟ್ಗಳ ಜೊತೆ ಟೈಟಲ್ ನೀವ್ ಹೇಳಿ, ಹೆಂಗ್ ಹೇಳ್ತೀರಾ ಕೇಳೋಣ. ನೋಡಿದವ್ರು ಏನಂತಾರೆ, ಮೂರು ತರ ನಾವೇ ಮೂರು ತರ ಹೇಳಿದ್ವಿ. ಸೊ ಇನ್ ಪಿಕ್ಚರ್ ಅಲ್ಲಿ ಇನ್ ಯಾವ ಯಾವ ತರ ಈ ಒಂದು ಕತೆ ಇರುತ್ತೆ ಅಂತ ಕ್ಯೂರಿಯಾಸಿಟಿ ನನಗೆ ಹುಟ್ಟಿದೆ. ಸೊ ಆಬ್ವಿಯಸ್ಲಿ ಈ ಫಸ್ಟ್ ಲುಕ್ ನಮ್ಮ ನವೀನ್ ಅವ್ರದ್ದು ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಆಫ್ಟರ್ ಗುಲ್ಟು ಏನು ಮಾಡಿದ್ರಿ ಅಂತ ಕೇಳಿದೆ. ಈ ವೈಟೆಡ್ ಫಾರ್ 2.5 ಇಯರ್ಸ್, ಆಮೇಲೆ ನಂತರ ಈ ಒಂದು ಪಿಕ್ಚರು ಕತೆ ಎಲ್ಲ ನೋಡಿಕೊಂಡು ಮಾಡಿದ್ದಾರೆ ಅಂದಾಗ ಬಹಳ ಖುಷಿಯಾಯಿತು. ಬರೋದು ಸ್ವಲ್ಪ ತಡವಾಗಿ ಬಂದರೂ ಸರಿಯಾಗಿ ಬರುತ್ತಂತೆ, ಅದನ್ನು ನಾವು ತಡ್ಕೋಬೇಕು ಅಷ್ಟೆ. ಆ್ಯಂಡ್ ಅಪೂರ್ವ ಅವ್ರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ದೇ ಬೋತ್ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಒಂದು ಸ್ಕ್ರೀನ್ ಈಗ. ಆ್ಯಂಡ್ ವೆರಿ ಯಂಗ್ ಪ್ರೊಡ್ಯೂಸರ್ಸ್ ಮೇಡಮ್ ಆ್ಯಂಡ್ ನಮ್ಮ ಒಂದು 28 ಮುನಿಷಾ ಮೇಡಮ್ ಎಲ್ಲ ನನಗೆ ಖುಷಿ ಆಗ್ತಾ ಇದೆ. ಅವ್ರದ್ದು ಲೋಗೋನು ತುಂಬ ಚೆನ್ನಾಗಿದೆ, ಕಂಪ್ನಿ ಹೆಸರು ಹಿಪೋಕಿಡೋ. ಸೊ ಅದರಲ್ಲಿ ಒಂದು ಅರ್ಥನೂ ಇದೆ, ಅದು ತುಂಬ ಪರ್ಸ್ನಲ್ ಅವ್ರದ್ದು. ಅದನ್ನು ಇನ್ನೊಂದು ದಿನ 100 ಡೇಸ್ ಆದ್ಮೇಲೆ ಮಾತಾಡೋಣ ಅದೇನು ಅಂತ. ಆವಾಗ ಅದಕ್ಕೊಂದು ಅದೊಂದು ಖುಷಿಯಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಎಂಟೈರ್ ಟೀಮ್, ಡೈರೆಕ್ಟರ್ ಸರ್ ಏನೋ ಬಹಳ ತಲೆ ಉಪಯೋಗಿಸಿ ತುಂಬ ನೀಟಾಗಿ ಬಹಳ ಅಚ್ಚುಕಟ್ಟಾಗಿ ತುಂಬ ಕ್ಲಾಸಿಯಾಗಿ ಮಾಡಿರ್ತಾರೆ ಅನ್ನೋ ಒಂದು ನಂಬಿಕೆ ಸಹ ಇದೆ. ಬಿಕಾಸ್ ಅವ್ರ ವೇ ಆಫ್ ಅಪ್ರೋಚ್ ಆ್ಯಂಡ್ ಟಾಕಿಂಗ್ ಸ್ಟೈಲ್ ಎಲ್ಲ ನೋಡಿದಾಗ ದೆರ್ ಇಸ್ ಸಮಥಿಂಗ್ ಇನ್ ಹಿಮ್ ಅಂತ ಅನ್ನಿಸ್ತದೆ. ಸೊ ಹಾಗಾಗಿ ಲೆಟ್ಸ್ ಆಲ್ ವಿಶ್ ದಮ್ ದ ಬೆಸ್ಟ್. ಆ್ಯಂಡ್ ಈ ಒಂದು ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗಲಿ, ಎಲ್ರಿಗೂ ಒಳ್ಳೇದಾಗಲಿ, ಯಾವಾಗಲೂ ಜಾಲಿಯಾಗಿ ಖುಷಿ ಖುಷಿಯಾಗಿರಿ ಅಂತ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ಜಾಹಿ ಜಾಹಿ ಥ್ಯಾಂಕ್ ಯು. ಕಾನ್ಸೆಪ್ಟ್ ನೋಡಿದವರು ನನಗೆ ಗೊತ್ತಿರೋದು ಒಂದೇ ಮಂಜಾಣ ಅನ್ನೋರು ಅನ್ನೋದನ್ನ ನಿಲ್ಲಕ್ಕಿಲ್ಲ ಮಂಜಾಣ. ಸೊ ಅಂತಾನೆ ಇರ್ತಾರೆ, ನಾವು ನೋಡಿದವ್ರು ಏನಂತಾರೆ ಅಂತ ನಾವು ಹೇಳ್ತಾನೆ ಇರಬೇಕಂತೆ. ಸೊ ಹಾಗಾಗಿ ನೋಡಿದವ್ರು ಏನಂತಾರೆ ಅಂತ ಪಿಕ್ಚರ್ ಬಂದಾಗ ಪಿಕ್ಚರ್ನ ಸುಮ್ಮನೆ ನೋಡ್ತಾ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರನ್ನೂ ನಾವು ತಿದ್ದಕ್ಕಾಗಲ್ಲ, ಎಲ್ಲರೂ ಒಳ್ಳೆಯವರು, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳ್ಬೋದು ಅಷ್ಟೆ. ದಟ್ಸ್ ವಾಟ್ ಐ ಫೀಲ್. ಥ್ಯಾಂಕ್ ಯು ಸೋ ಮಚ್.